ನಾವೀಗ ಹೆಲಿಕಾಪ್ಟರ್ನ ತಿರುಗುವ ಒಂದು ಫ್ಯಾನನ್ನು ಮಾಡುವ. ಫ್ಯಾನ್ ತಿರುಗಿದಂತೆ ಪೂರ್ಣ ರಚನೆ ಕೂಡ ಇಲ್ಲಿ ತಿರುಗತೊಡಗುವುದು. ಇದಕ್ಕಾಗಿ ಕಟ್ಟಿಗೆ ಸ್ಕೇಲು, 9 ವೋಲ್ಟ್ ಬ್ಯಾಟ್ರಿಯ ಆಟಿಗೆ ಚಿಕ್ಕ ಮೋಟರು, ಗ್ಲೂ, ರಬ್ಬರ್ ತುಂಡು, ಸೈಕಲ್ ಸ್ಪೂಕು, ತಂತಿ ಮುಂತಾದವುಗಳೆಲ್ಲ ಬೇಕಾಗುವು. ಈ ಮೋಟರನ್ನು ರಬ್ಬರ್ದ ತುಂಡಿನಲ್ಲಿ ಕೂಡಿಸಲಾಗಿದೆ. ಇದಕ್ಕೆ ಫೈಬರ್ದ ಬ್ಲೇಡ್ಗಳಿವೆ. ಮೋಟರ್ ಆನ್ ಮಾಡಿದಾಗ ಇದು ತಿರುಗತೊಡಗುತ್ತದೆ. ಈ ಕಟ್ಟಿಗೆಯ ಸ್ಕೇಲಿನ ಒಂದು ತುದಿಯಲ್ಲಿ ಬ್ಯಾಟ್ರಿಯನ್ನು ಗಟ್ಟಿಯಾಗಿ ಅಂಟಿಸಿ, ಇನ್ನೊಂದು ತುದಿಯಲ್ಲಿ ಮೋಟರನ್ನು ಅಂಟಿಸಿ. ಇಲ್ಲಿ ಬ್ಯಾಟ್ರಿಯನ್ನು ಅಂಟಿಸಲಾಗಿದೆ, ಇಲ್ಲಿ ಮೋಟರನ್ನು ಅಂಟಿಸಲಾಗಿದೆ. ಸ್ಕೇಲದ ಮಧ್ಯದಲ್ಲಿ ಒಂದು ಛಿದ್ರ ಮಾಡಿ, ಆ ಛಿದ್ರದಲ್ಲಿ ಬಾಲ್ ಪೆನ್ ಕೊಳವೆಯ ಅರ್ಧ ಭಾಗವನ್ನು ತೆಗೆದುಕೊಂಡು ಬಿಗಿಯಾಗಿ ಕೂಡಿಸಿ. ಇದು ಒಂದು ಪಿವೋಟ್ದಂತೆ ಕೆಲಸ ಮಾಡುವುದು. ಚೂಪಾದ ತುದಿಯ ಒಂದು ತಂತಿಯನ್ನು ಇಲ್ಲವೇ ಸೈಕಲ್ ಸ್ಪೋಕನ್ನು ತೆಗೆದುಕೊಂಡು ಪೆನ್ನಿನ ಕೊಳವೆಯಲ್ಲಿ ಸೇರಿಸಿ. ತಂತಿಯಿಂದ ಸರ್ಕ್ಯೂಟ್ ಪೂರ್ಣಗೊಳ್ಳುವುದು. ಫ್ಯಾನ್ ತಿರುಗತೊಡಗುವುದು. ಫ್ಯಾನ್ ತಿರುಗಿದಂತೆ ಸ್ಕೇಲು ಕೂಡ ತಿರುಗತೊಡಗುವುದು. ಇದು ನ್ಯೂಟನ್ನ 3ನೇ ನಿಯಮದಂತೆ ಕ್ರಿಯೆ ಹಾಗೂ ಪ್ರತಿಕ್ರಿಯೆಗಳನ್ನು ತೋರಿಸುತ್ತದೆ. ಫ್ಯಾನ್ನಿಂದ ಮೋಟಾರು ಮುಂದೆ ಹೋದಾಗ ಬ್ಯಾಟ್ರಿಯು ಹಿಂದೆ ಸರಿದು ಸ್ಕೇಲನ್ನು ತಿರುಗಿಸಿಕೊಡುವುದು. ಬುಗುರೆಯಂತೆ ತಿರುಗುವ ಈ ಹೆಲಿಕಾಪ್ಟರ್ ಫ್ಯಾನು ತಿರುಗುವುದನ್ನು ನೋಡಲು ಒಂದು ಬಹುಚಂದವಾಗಿ ಕಾಣಿಸುವುದು. ಮಕ್ಕಳಿಗೆ ಈ ಆಟಿಗೆ ಬಹು ಮೋಜಿನದು.